ನಮಗೂ ಅದು ಸರಿ ಇಲ್ಲ. ಹೊಸ ಜಾತಿಗಂತೆ ಮಾಡ್ರಿ, ವೈಜ್ಞಾನಿಕವಾಗಿರ್ತಕ್ಕಂತ ರೀತಿಯಲ್ಲಿ ಆಗ್ಬೇಕು ಅಂತ ನಾವು ಈಗಾಗಲೇ ನಮ್ಮ ಮಹಿಳೆ ಮಹಾಸಭಾ ವತಿಯಿಂದ ತೀರ್ಮಾನವನ್ನು ಮಾಡಿದ್ದೇವೆ. ಪತ್ರಿಕಾ ಪ್ರಕ್ರಿಯೆ ಕೂಡ ಮಾಡಿದ್ದೇವೆ. ಅವ್ರು ಏನ್ ಮಾಡ್ತಾರೆ ನೋಡ, ನಮ್ಮಿಂದ ಮಾಡಿದ ನಾವು ನೋಡುವ ಯೋಚನೆ ಮಾಡ್ತೇವೆ. ತಗೊಂಡ್ರಾಬೆಲ್ಲ ಅವ್ರು ಏನ್ ಮಾಡಕ್ಕ ನಾವ್ ಯೋಚನೆ ಮಾಡ್ತೇವೆ ಅಷ್ಟೇ. ಸರ್, ಇನ್ನೊಂದು ಚರ್ಚೆ ಆಗ್ತಿರೋದೇ ವರದಿಯನ್ನು ಅದು ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ವರದಿ ಸ್ವೀಕಾರ ಆಗ್ಲಿ, ಆಮೇಲೆ ಚರ್ಚೆ ಆಗ್ಲಿ, ಲೋಪ ಇದ್ರೆ ಸರಿಪಡಿಸ್ಕೊಳ್ಳೋಣ ಅನ್ನೋ ರೀತಿ ಕೂಡ ಒಂದಷ್ಟು ಚರ್ಚೆ. ಆ ಲೋಪದಿಂದ ಕೂಡದೆ ಅಂತ ನಾವೀಗ ನಿರೋಧ ಮಾಡ್ತಾ ಇರೋದು ಅಲ್ಲ. ವರದಿಯಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಗೊತ್ತಿದೆ, ಗೊತ್ತಿದೆ, ಎಲ್ಲರಿಗೂ ಲೀಕ್ ಔಟ್ ಆಗಿದೆ. ಆಗಿದ್ದಲ್ಲಿ ನಿಮ್ಗೆ ಗೊತ್ತಿದೆ ಸರ್ ಅದು ವರದಿಯಲ್ಲಿ ಏನಿದೆ ಅಂತ? ಅದೇ ಎಲ್ಲ ನಮ್ಗೆ ನಮ್ದು ವೀರ ಶೈವ ಅನ್ನೋದ್ರ ಲಿಂಗಾಯತ ವೀರ ಶೈವ ಅಂತ ಬರ್ಕಂಡೇ ಇಲ್ಲ. ಸಾಧರು, ಬಣಜಿಗರು, ನೊಣೊಬ್ರು, ಈ ಕ್ಷೌರ ಮಾಡ್ತಕ್ಕಂಥ ಕಾಯಕ ಹಿಂಗೆ ಅವ್ರವ್ರ ಇದಕ್ಕೆ ಹೋಗ್ಬಿಟ್ಟದವು. ಹಂಗಾಗಿ ನಮ್ಮ ಜನಗಣತಿಯಲ್ಲಿ ನಮ್ಮ ಕಮ್ಮಿ ಮಾಡಿ ತೋರಿಸ್ತಾರೆ. ಬೇರೆ 70 ಲಕ್ಷನೇ 40 ಲಕ್ಷ ಇಟ್ಟಿದ್ದಾರೆ ಅದ್ರಾಗೆ. ಮಾಹಿತಿ ಸಿಕ್ಕಿದೆ ಸರ್? ಮಾಹಿತಿ ಗೊತ್ತದವು, ಗೊತ್ತಲ್ದ ಏನು ಎಲ್ಲ ನಮ್ಮ ಎಲ್ಲರೂ ಕೂಡ ವಿರೋಧ ಮಾಡ್ತಾರೆ. ಸೈನ್ ಮಾಡಕ್ ಎಲ್ಲರೂ ತೇರದಾರೆ, ಮಾಡ್ಕೊಡ್ತಾರೆ. ಅವ್ರು ಮಾಡದ ಅನುಮಾನ ಸುಮ್ಮನೆ ನಾವೇನೋ ಈಗ ಅವ್ರು ಸಿದ್ದರಾಮಯ್ಯನವ್ರು ಹೇಳ್ತಾ ಇದಾರೆ ಅಷ್ಟೇ. ಇದು ಮುಂದೋಗುತ್ತೆ ಅಂತ ನಮ್ಮ ಅನಿಸಿಕೆ ಅಷ್ಟೇ. ಹಿಂದಿನ ಯಾವುದೇ ದತ್ತಾಂಶ ಏನಿದೆ ಅದು ಎಲ್ಲೂ ಕೂಡ ಸೋರಿಕೆ ಆಗಿಲ್ಲ ಅಂತ, ಮೂಲ ಪ್ರತಿ ಕಾಣೆ ಆಗಿದೆ ಅನ್ನುವಂಥದ್ದು ಚರ್ಚೆ ಬಂತು. ಅದೇ ರೀತಿ ಯಾವುದೇ ರೀತಿ ಆಗಿಲ್ಲ. ಏನು ಹಿಂದಿನ ಕಾಂತರಾಜ್ ವರದಿ ಇತ್ತು ಅದನ್ನ ಈಗಿನ ಸಂಬಂಧಪಟ್ಟಂಗೆ ಆ ಡೇಟಾನ ತಗೊಂಡ್ರೆ ನಾವು ವರದಿಯನ್ನ ಕೊಡ್ತೀವಿ ಅಂತ ಆಯೋಗದ ಅಧ್ಯಕ್ಷ ಹೇಳ್ತಾರೆ. ಯಾವ್ದಾದ್ರು ಒಂದು ಸಮಾಧಾನ ಹೇಳ್ತಾರೆ, ಏನ್ ಮಾಡ್ತಾರೆ ಸಮಾಧಾನ ಮಾಡಕ್ ಹೇಳ್ತಾರೆ. ಅದು ಏನಾಗ್ತದೆ ಮುಂದ ಅವ್ರಿಗೆ ಗೊತ್ತಾಗತ್ತೆ. ಅವ್ರು ಮಾಡೋದು ಏನಕ್ಕೈತಿ ಅಂದ್ರೆ ಅವ್ರಿಗೆ ತೀರ್ಮಾನ ಮಾಡಿ ಕೈಕೊಂಡ್ರೆ ಏನಾಗ್ತದೆ ಮುಂದೆ ಎಲೆಕ್ಷನ್ ಅವಲ್ಲ ಅಂದ್ರೆ ಅವ್ರು ತಿಳ್ಕೊಬೇಕು. ಚರ್ಚೆ ಆಗ್ಲಿ, ಚರ್ಚೆ ಆಗ್ಲಿ, ಚರ್ಚೆ ಆದ್ಮೇಲೆ ಅದನ್ನ ಸ್ವೀಕಾರ ಮಾಡ್ಬೇಕು, ತಿರಸ್ಕಾರ ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಆಗಲಿ ಹೆಂಗ್ರು ಬೇರೆ ಬಿಜೆಪಿ ಅವರು ಮತ್ತು JDS ಅವರು ಕೂಡ ವಿರೋಧ ಮಾಡ್ತಾರೆ. ಅವ್ರೇನು ಸಪೋರ್ಟ್ ಮಾಡೋದಿಲ್ಲ. ಇದ್ರ ಅಡ್ವಾಂಟೇಜ್ ಅವ್ರು ತಾಣಕ್ ಪ್ರಯತ್ನ ಮಾಡ್ತಾರೆ. ನಾವ್ ಯಾವ ಯಾವ ಅದಕ್ಕೇನ್ ಜೇಟ್ ಹೋಗ್ಬೇಕಾದಲ್ಲ ಅವ್ರನ್ನ ಮೀಟ್ ಮಾಡಕ್ಕೆ. ಎನಿ ಟೈಮ್ ನಾವು ಹೋಗಿ ಮೀಟ್ ಮಾಡ್ಬೋದು. ಈ ವಿಚಾರವಾಗಿ ನಾವು ಹೇಳಿದೀವಿ ಹೇಳಿದೀವಿ ರೈಟಿಂಗ್ ಕೊಟ್ಟಬೇಕಾದ ಕೊಡ್ತೇವೆ ಅಷ್ಟೇ. ನೀವೇನು ಹೇಳಿದ್ರು ಸರ್ ಸಿಎಂ ಅವ್ರು ಏನ್ ಹೇಳ್ತಾರೆ ನೋಡೋಣ ತಡಿಯಪ್ಪ ಅಂತಾರೆ ಅಷ್ಟೇ. ರಾಹುಲ್ ಗಾಂಧಿ ಅವರೇ ಈ ಜಾತಿಗಳಿಗೆ ಪರವಾಗಿದ್ದಾರೆ, ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ದೇಶಾದ್ಯಂತ ಮಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಸೆಂಟ್ರಲ್ ಗವರ್ಮೆಂಟ್ ಪವರ್ಸ್ ಇಲ್ಲ ಅಂತ ಹೇಳ್ತಾರೆ. ಜನಗಣತಿಗೆ ಪವರ್ಸ್ ಅಲ್ಲಿ ಮಾಡ್ಸಕ್ ಅವ್ರಿಗೆ ಅಂತ ಸೆಂಟ್ರಲ್ ಅವ್ರು ಹೇಳ್ತಾರೆ. ಪ್ರಹ್ಲಾದ್ ಜೋಶಿ ಹೇಳಿದಾರೆ, ಬೇರೆ ಅವರು ಹೇಳಿದ್ದಾರೆ. ಇದೊಂದು ದೊಡ್ಡ ಇಶ್ಯೂ ಆಗಿದೆ. ಈಗ ಅವ್ ಯಾವಾಗಲೂ ಹಂಗ ಸ್ವಲ್ಪ ಯಾರು ವಿರೋಧ ಮಾಡೋದು ಅರ್ಬೇಕು ಅಂತ. ಸ್ವೀಕಾರ ಮಾಡ್ತಾ ಅಂತ ಅನ್ಸುತ್ತಲ್ಲ ನನಗೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.